ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಹಿಂದಿನ ಬ್ಲಾಗಲ್ಲಿ ನಾನು ದೀಪಾವಳಿಯ ಹಿಂದಿನ ದಿನ ಹಾಗೆ ಮೊದಲನೇ ದಿನ ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಇವಾಗ ದೀಪಾವಳಿಯ ಲಾಸ್ಟ್ ಡೇ ಅಂದರೆ ಬಲಿಪಾಡ್ಯದ ದಿನ, ನಮ್ಮಲ್ಲಿ ಗಾಡಿ ಪೂಜೆ ಎಲ್ಲ ಮಾಡ್ತಾರೆ, ನಾವು ವಾಹನ ಪೂಜೆಯನ್ನು ಆವತ್ತೇ ಮಾಡಿರ್ತೀವಿ. ಹಾಗೆ ಕುಲದೇವರ ಹತ್ರ ಕೂಡ ಆವತ್ತೇ ಹೋಗಿ ಬರ್ತೀವಿ ಪ್ರತಿ ವರ್ಷ ಕೂಡ. ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಗಾಡಿ ಪೂಜೆ ಮಾಡೋದ ಕ್ಲಿಪ್ಪನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ರಾತ್ರಿ ಇಲ್ಲಿ ಸೆಕೆಂಡ್ ಡೇ ರಾತ್ರಿ ಇದು 3 ದಿನವೂ ಈ ರೀತಿಯೆಲ್ಲ ಮಾಡಿದ್ದೀವಿ. ಬಟ್ ಎಲ್ಲ ಕ್ಲಿಪ್ಸ್ ಬೇಡ ಅಂತ ಒಂದು ದಿನದ ಮಾತ್ರ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಈ ರೀತಿ ನೆಲದಲ್ಲೆಲ್ಲ ನೆಲಚಕ್ರ, ಹಾಗೆಯೇ ಟ್ರೀ ಬರತ್ತಲ್ಲ ಅದು ಸುರ್ಸುರ್ಬತ್ತಿ, ಇವೆಲ್ಲವನ್ನು ಕೂಡ ನಾವು ಕೂಡ ಹಚ್ಚಿದ್ವಿ. ಬಟ್ ಪಟಾಕಿ ಅಂತ ಏನು ಸೌಂಡ್ ಆಗುತ್ತೆ ಅದನ್ನು ಹಚ್ಚಿಲ್ಲ, ಈ ರೀತಿ ಮಾತ್ರ ಹಚ್ಚಿದ್ವಿ. ಇದೆಲ್ಲ ಮಕ್ಕಳು ಕೂಡ ನೋಡ್ಬೋದು, ಅವರು ಕೂಡ ಹಚ್ಬೋದು ಅನ್ನೋದಕ್ಕೋಸ್ಕರ. ಇಲ್ಲಿ ಇವಾಗ ನೆಲಚಕ್ರ ಎಲ್ಲ ಮನೆ ಒಳಗಡೆನೆ ಜಗಲಿಯಲ್ಲಿ ಹಚ್ಚಿದ್ವಿ, ಇವಾಗ ಟ್ರೀ ಎಲ್ಲ ಹೊರಗಡೆ ಅಂಗಳದಲ್ಲಿ ಹಚ್ತಾ ಇದ್ದೀವಿ. ನೀವೆಲ್ಲ ಕೂಡ ಇದೇ ರೀತಿ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ತುಂಬ ಅದ್ಧೂರಿಯಿಂದ ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ನೀವು ಹೇಗೆ ಆಚರಣೆ ಮಾಡಿದ್ರಿ ಅನ್ನೋದನ್ನು ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೆಳಗಡೆ ಕಾಣುವ ರೆಡ್ ಕಲರ್ ಬಟನನ್ನು ಕ್ಲಿಕ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವಾಗೆಲ್ಲ ವೀಡಿಯೋಸನ್ನು ಅಪ್ಲೋಡ್ ಮಾಡಿರ್ತೀನೋ ತಕ್ಷಣ ನೀವು ಕೂಡ ನೋಡ್ಬೋದು. ನನ್ನ ಯಾವ ವೀಡಿಯೋಸ್ಗಳು ಕೂಡ ಮಿಸ್ ಆಗೋದಿಲ್ಲ, ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಇವಾಗ ಅದೆಲ್ಲ ಆದಮೇಲೆ ಸ್ತುತಿ ಸನ ಇಬ್ಬರು ಕೂಡ ಸುರಸುರ್ಬತ್ತಿಯನ್ನೆಲ್ಲ ಹಚ್ತಾ ಇದ್ದಾರೆ. ಈ ಥರ ಹಚ್ಚೋದೆಲ್ಲ ತುಂಬ ಖುಷಿ ಆಗುತ್ತಲ್ವ, ಅದಕ್ಕೋಸ್ಕರ ಈ ದೀಪಾವಳಿ ಹಬ್ಬದಲ್ಲಿ ಇದೇ ಮೇನ್ ಅಂತ ಹೇಳ್ಬೋದು ಮಕ್ಕಳಿಗೆಲ್ಲ. ಅದೇ ಎಷ್ಟೊತ್ತಿಗೆ ಈ ಥರ ಸುರಸುರ್ಬತ್ತಿಯಲ್ಲಿ ಹಚ್ಚೋದಂತ ವೇಯ್ಟ್ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ನಾವು ದೀಪಾವಳಿ ಹಬ್ಬದ ಎರಡನೇ ದಿನದ ರಾತ್ರಿಯ ಕ್ಲಿಪ್ಸ್ ಇದು. ಇದಾದ ನಂತರ ನೆಕ್ಸ್ಟ್ ಡೇ ಗಾಡಿ ಪೂಜೆಯ ಕ್ಲಿಪ್ಸನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಇವಾಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇಲ್ಲಿ ಮಾವ ಗಾಡಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಕಾರ್ಗೆ, ಹಾಗೆ ಮನೆಯಲ್ಲಿರುವಂಥ ಸ್ಕೂಟಿಗೆ, ಹಾಗೇ ಇನ್ನೊಂದು ಬೈಕ್ ಇದೆ ಅದಕ್ಕೆ, ಎಲ್ಲದಕ್ಕೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ನಾವು ಊರಲ್ಲೇ ಇರ್ತೀವಿ ದೀಪಾವಳಿಯ ಈ ಗಾಡಿ ಪೂಜೆ ಮಾಡುವಂಥ ದಿನ 99% ಊರಲ್ಲಿ ಇರ್ತೀವಿ. ಕೆಲವೊಂದು ವರ್ಷ ಮಾತ್ರ ನಾವು ಬೆಂಗಳೂರಲ್ಲಿ ಇರುವಂಥದ್ದು. ಹಿಂದಿನ ವರ್ಷಲ್ಲ, ಅದಕ್ಕೂ ಹಿಂದಿನ ವರ್ಷ ಬೆಂಗಳೂರಲ್ಲಿದ್ವಿ, ಆವಾಗ ಬೆಂಗಳೂರಲ್ಲೇ ಗಾಡಿ ಪೂಜೆ ಮಾಡಿದ್ವಿ. ಆ ಕ್ಲಿಪ್ಸನ್ನು ಕೂಡ ನಾನು ಆವಾಗ ಶೇರ್ ಮಾಡಿದ್ದೆ ನಿಮ್ಮ ಜೊತೆ. ಇವಾಗ ಇಲ್ಲಿ ಗಾಡಿಗೆಲ್ಲ ಪೂಜೆ ಮಾಡಿ ಆರತಿ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ, ಆ ಕ್ಲಿಪ್ಸನ್ನು ಕೂಡ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವೆಲ್ಲ ಪೂಜೆ ಎಲ್ಲ ಆದಮೇಲೆ ನಾನು ಆ್ಯಕ್ಚುಲಿ ಅಮ್ಮನ ಮನೆಗೆ ಹೋಗಿದ್ದೆ. ನೆಕ್ಸ್ಟ್ ಈ ಕ್ಲಿಪ್ಸ್ನ ನಂತರ ನಾನು ಅಮ್ಮನ ಮನೆಗೆ ಹೋದಾಗ ಕೆಲವೊಂದಷ್ಟು ವೀಡಿಯೋಸನ್ನು ಶೂಟ್ ಮಾಡಿದ್ದೆ, ಅದನ್ನು ಇವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ.
ಸ್ನೇಹಿತರೆ, ಇವತ್ತು ಅಮ್ಮನೇ ಕಿಚನ್ ಗಾರ್ಡನಲ್ಲಿರುವಂಥ ಒಂದು ತರಕಾರಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಈ ತರಕಾರಿ ನೋಡಿದ್ದೀರಾ ಅಥವಾ ಬೆಳೆದಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ? ನೋಡಿ, ಈ ರೀತಿಯಾಗಿರುತ್ತೆ. ಇದಕ್ಕೆ ನಾವು ಮತ್ತಿ ಅವರೆ ಅಂತ ಹೇಳ್ತೀವಿ. ಇದರ ಗಿಡ ಈ ರೀತಿಯಾಗಿರುತ್ತೆ. ಗಿಡದಲ್ಲಿ ಕೂಡ ಇದೆ ನೋಡಿ, ಇದು ಬೆಳೆದಿರೋದು, ಇದು ಕೂಡ ಬೆಳೆದಿದೆ. ಹಾಗಾಗಿ ಬೀಜಕ್ಕೆ ಹಾಗೆ ಬಿಟ್ಟಿದ್ದೀವಿ. ತುಂಬ ಆಗಿತ್ತು, ಬಟ್ ಮಂಗ ಎಲ್ಲ ತಿಂದು ಮಿಕ್ಕಿರೋದು ಮಾತ್ರ ನಮಗೆ ಸಿಗುತ್ತೆ ಇಲ್ಲಿ. ಇಲ್ಲ ಅಂತಂದರೆ ಜಾಸ್ತಿ ಆಗ್ತಾ ಇತ್ತು, ಬಟ್ ಮಂಗದ ಕಾಟ ತುಂಬ ಇದೆ, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಸಿಗತ್ತೆ. ಇವತ್ತು ನಾನು ಇದೊಂದು ತುಂಬ ಎಳೆದಾಗಿತ್ತು, ಚೆನ್ನಾಗಿತ್ತು, ಹಾಗಾಗಿ ಇದನ್ನು ಕಟ್ ಮಾಡಿಕೊಂಡೆ. ನೀವು ಕೂಡ ನೋಡಿರಲ್ಲ ತುಂಬ ಜನ ಅಂತ ಅಂದ್ಕೊತೀನಿ. ಯಾರೆಲ್ಲ ನೋಡಿದ್ದೀರಾ, ಯಾರೆಲ್ಲ ಬೆಳೆದಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ? ಈ ರೀತಿಯಾಗಿರುತ್ತೆ ಇದರ ಬಳ್ಳಿ. ಇದು ಕಾಯಿ. ಬೆಳೆದಿದ್ರೆ ನೀವು ಏನಂತ ಕರಿತೀರಾ ಇದಕ್ಕೆ ಅನ್ನೋದನ್ನು ಕೂಡ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಇವಾಗ ಮಧ್ಯಾಹ್ನಕ್ಕೆ ಇಲ್ಲಿ ನನ್ನ ದೊಡ್ಡಮ್ಮನ ಮನೆಗೆ ಬಂದಿದ್ದೀವಿ. ಇಲ್ಲಿ ಇದು ಮಾವಿನಕಾಯಿದು ಏನು ಉಪ್ಪಿನಲ್ಲಿ ನೀರಲ್ಲಿ ಹಾಕಿರ್ತಾರೆ, ವರ್ಷ ಪೂರ್ತಿ ನಾವು ಇದನ್ನು ಯೂಸ್ ಮಾಡ್ಬೋದು. ಅದರ ಮಂಗರ್ಸೇನ ಅಂತ ಹೇಳ್ತೀವಿ, ಅದನ್ನು ಮಾಡಿದ್ದಾರೆ. ನನ್ನ ಫೇವ್ರೇಟ್ ಅದು, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಬಾಜಿ ಕೂಡ ಮಾಡಿದ್ದಾರೆ, ಕಾಳುಗಳನ್ನೆಲ್ಲ ಹಾಕಿಬಿಟ್ಟು. ನಾವು ಬರ್ತೀವಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ನಾವು ಬಂದಮೇಲೆ ಆ ರೀತಿ ಮಂಗರ್ಸೇನೆಲ್ಲ ಮಾಡಿದ್ದು, ಬಾಜಿ ಎಲ್ಲ ಮುಂಚೆನೇ ಮಾಡಿದ್ರು. ಹಾಗೆಯೇ ಎಲ್ಬುಗ್ಗೆ ಸೊಪ್ಪಿನ ತಂಬಳಿ ಮಾಡಿದ್ರು, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಮುಂಚೆನೇ ಇದರ ರೆಸಿಪಿ ಶೇರ್ ಮಾಡಿದ್ದೀನಿ ಯಾವುದೋ ಒಂದು ಹಳ್ಳಿ ವ್ಲಾಗಲ್ಲಿ. ಹಾಗೆಯೇ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾವು ಇವಾಗ ವಾಪಸ್ ಮನೆಗೆ ಹೊರಡ್ತೀವಿ. ಹೊರಡೋಕ್ಕಿಂತ ಮುಂಚೆ ದೊಡ್ಡಪ್ಪ ದೊಡ್ಡಮ್ಮನ ಜೊತೆಗೆಲ್ಲ ಒಂದು ಪುಟಾಣಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇವರು ನನ್ನ ಅಮ್ಮನ ಅಕ್ಕ ಹಾಗೆ ಭಾವ, ಅಂದರೆ ನನಗೆ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಅಮ್ಮನ ಕಡೆಯಿಂದ. ಅವ್ರ ಮನೆಗೆ ನಾನು ಆವಾಗವಾಗ ಅಮ್ಮನ ಮನೆಗೆ ಹೋದಾಗ ವಿಸಿಟ್ ಮಾಡ್ತಾನೆ ಇರ್ತೀನಿ. ಅದಾದ ನಂತರ ಅಲ್ಲೇ ಬಸ್ ಸ್ಟಾಪ್ ಹತ್ರ ನಮ್ಮ ಅಮ್ಮನ ಇನ್ನೊಬ್ಬರು ಫ್ರೆಂಡ್ ಕೂಡ ಇದ್ದರು, ಅವ್ರನ್ನ ಕೂಡ ಮೀಟ್ ಮಾಡ್ಕೊಂಡು ಅವರು ಕೂಡ ಎಲ್ಲಿಗೋ ಹೊರಟಿದ್ರು, ಬಸ್ ಸ್ಟ್ಯಾಂಡಲ್ಲೇ ಸಿಕ್ಕಿದ್ರು. ಅವ್ರ ಜೊತೆ ಕೂಡ ಒಂಚೂರು ವೀಡಿಯೋ ಮಾಡಿಕೊಂಡು ಹಾಗೆಯೇ ವಾಪಸ್ ಮನೆಗೆ ಬಂದು ತಲುಪಿದ್ವಿ. ಇವಾಗ ನೆಕ್ಸ್ಟ್ ಈವ್ನಿಂಗು ನನ್ನ ತಮ್ಮ ಮತ್ತು ನಾನು ಇಲ್ಲಿ ಇನ್ನೊಂದು ನಮ್ಮೊಬ್ಬರು ರಿಲೇಷನ್ ಮನೆ ಇದೆ ಅಲ್ಲಿಗೆ ಹೊರಟಿದ್ದೀವಿ. ಮುಂಚೆ ಕೂಡ ಲಡ್ಡು ಮಾಡ್ತಾ ಅಜ್ಜಿ ಮನೆ ಗಾರ್ಡನ್ ಆಲ್ರೆಡಿ ಒಂದು ಪಾಯಸ ಕೂಡ ಮಾಡಿದ್ದಾನೆ ಇಲ್ಲಿ. ಶಾವಿಗೆ ಪಾಯಸ ಇದು ರೆಡಿ ಆಯಿತು. ಇವಾಗ ರಾಗಿ ಲಡ್ಡು ಮಾಡ್ತಾ ಇದ್ದಾನೆ, ಪಾಕ ಎಲ್ಲ ರೆಡಿ ಆಯ್ತು. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಅದಾದ್ಮೇಲೆ ಲಡ್ಡು ಮಾಡಿದ್ಮೇಲೆ ಕೂಡ ತೋರಿಸ್ತೀನಿ. ಅಮ್ಮ ಬೋಂಡಾ ಮಾಡ್ತಾ ಇದ್ದಾರೆ. ಬೆಲ್ಲ ಮತ್ತು ರಾಗಿ ಹಿಟ್ಟು ಹಾಕಿ ಮಾಡುವಂಥ ಲಡ್ಡು ತುಂಬ ಹೆಲ್ದಿ, ಡಯೆಟ್ ಫ್ರೆಂಡ್ಲಿ ಕೂಡ. ಯಾರಾದರೂ ಡಯೆಟಲ್ಲಿ ಇದ್ದವ್ರು ಕೂಡ ಸ್ವೀಟ್ ಕ್ರೇವಿಂಗ್ಸ್ ಆದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು, ಹಾಗಾಗಿ ಅದನ್ನೇ ಮಾಡ್ತಾ ಇದ್ದಾನೆ. ಅಮ್ಮ ಪಪ್ಪಾಯಿ ಕಾಯಿ ಬರುತ್ತಲ್ವಾ, ರಾ ಪಪ್ಪಾಯ, ಅದರ ಬೋಂಡ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಥರ ಸ್ಲೈಸಸ್ ಎಲ್ಲ ಮಾಡ್ಕೊಂಡಿದ್ದಾರೆ, ಲೈಟಾಗಿ ಕಲರ್ ಬಂದಿದೆ ಅದಕ್ಕೆ. ಹಾಗೆಯೇ ಇಲ್ಲಿ ಬ್ಯಾಟರ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ, ಇದನ್ನು ಕೂಡ ಮಾಡ್ತಾರೆ. ಸೊ ಇವಾಗ ತಾನೇ ಮಳೆ ಬಂದು ನಿಂತಿದೆ, ಇವತ್ತು ಸಂಜೆ ಮನೆಗೆ ಕೂಡ ಹೊರಡಬೇಕು. ಹೊರಡೋಕ್ಕಿಂತ ಮುಂಚೆ ಇನ್ನೇನು ಹೇಳಬೇಕಿತ್ತು. ಅಮ್ಮ ತುಂಬ ಟಾಪ್ಸ್ ಎಲ್ಲ ತೊಗೊಂಡಿದ್ರು, ಬಟ್ ಅದೆಲ್ಲ ಒಂದೆರಡು ಸತಿ ಹಾಕೋದ್ರೊಳಗೇ ಬಟ್ಟೆ ಎಲ್ಲ ಚಿಕ್ಕದಾಗತ್ತೆ. ವಾಶ್ ಮಾಡಿದ ತಕ್ಷಣ ಕೆಲವೊಂದು ಬಟ್ಟೆ ಸಣ್ಣ ಆಗುತ್ತೆ ನೋಡಿ. ಆ ಥರ ಒಂದು ಮೂರ್ನಾಲ್ಕು ಟಾಪ್ ಆಗಿದೆ. ಅದರಲ್ಲಿ ಇದು ಒಂದು, ಅಲ್ಲಿ ಕಾಣಿಸುತ್ತಲ್ವೋ ಗೊತ್ತಿಲ್ಲ, ನೀಟಾಗಿ ಆಮೇಲೆ ತೋರಿಸ್ತೀನಿ. ಎಕ್ಸಾಕ್ಟ್ ನನ್ನ ಸೈಜ್ ಥರನೇ ಆಗಿಬಿಟ್ಟಿದೆ, ತೋರಿಸ್ತೀನಿ ನಿಮಗೂ ಕೂಡ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇದು ಅಮ್ಮನ ಟಾಪು, ಬಟ್ ಎರಡು ಸತಿ ವಾಶ್ ಮಾಡೋ ತನಕ ನನ್ನ ಸೈಜ್ ಆಗಿಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೋಬೇಕು ನನ್ನ ಸೈಜ್ಗೆ, ಆದರೆ ಇದು ಇನ್ನೂ ಒಂದ್ಸಲ ತೊಳೆಯೋ ತನಕ ಇನ್ನೂ ಫಿಟ್ಟಿಂಗ್ ಆದರೆ ಅಂತ ನಾನು ಮಾಡ್ಕೊಂಡಿಲ್ಲ. ಬಟ್ ನನಗಂತೂ ಇವಾಗ ಪರ್ಫೆಕ್ಟಾಗಿ ಆಗ್ತಾ ಇದೆ. ಇನ್ನೂ ಒಂದು ಎರಡು ಮೂರು ಇದೆ, ಅದು ಕೂಡ ಅದೇ ರೀತಿ ಆಯಿತು. ಅದರ ಒಂದು ಸಣ್ಣ ಕ್ಲಿಪ್ಪನ್ನು ಕೂಡ ಹಾಕ್ತೀನಿ. ಹಾಗಾಗಿ ಈ ಸತಿ ಅಮ್ಮನ ವಾರ್ಡ್ರೋಬ್ ಎಲ್ಲ ತೆಗಿಬೇಕಿದ್ರೆ ಈ ಥರ ನನಗೆ ಕೂಡ ಬೋನಸ್ ಸಿಕ್ತು ಅಂತಲೇ ಹೇಳ್ಬೋದು. ಒಂದು ಮೂರ್ನಾಲ್ಕು ಟಾಪ್ ಸಿಕ್ಕಿದೆ ನನಗೆ, ನಾನು ಆವಾಗವಾಗ ಹಾಕ್ಕೊಂಡಾಗ ನಿಮ್ಮ ಜೊತೆ ಕೂಡ. ತುಂಬ ಲೇಟ್ ಆಯಿತು ಅನ್ನೋದಕ್ಕೋಸ್ಕರ ಅವತ್ತು ರಾತ್ರಿ ಮನೆಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ನಾನು ಮನೆಗೆ ಹೊರಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಇವತ್ತಿನ ವ್ಲಾಗನ್ನು ಕೂಡ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.